ஓம் ஸ்ரீ குருப்பியோ நமஹ ஹரிஹி ஓம். ವ್ಯಾಪಿಸಿದ್ದು ವಿಷ್ಣು, ಹರಡಿದ್ದು ವಿಷ್ಣು, ಎಲ್ಲೆಲ್ಲೂ ಇರುವುದು ವಿಷ್ಣು, ಎಲ್ಲದರ ಒಳಗಿರುವುದು ವಿಷ್ಣು, ಎಲ್ಲವೂ ತಾನೇ ಆಗಿರುವುದು ವಿಷ್ಣು, ಎಲ್ಲವೂ ತಾನಾಗಿದ್ದರೂ ತನ್ನಿಂದ ಜೀವರನ್ನು ವಿಭಿನ್ನತೆಗೆ ಒಳಪಡಿಸಿದವನು ವಿಷ್ಣು. ತುಂಬ ದೊಡ್ಡ ವಿಷಯ ಇದು. ಸಮುದ್ರ ತುಂಬ ದೊಡ್ಡದು. ಎಷ್ಟು ದೊಡ್ಡದು? ಕಣ್ಣುಗಳು ತುಂಬಿಕೊಳ್ಳುವಷ್ಟು ಮಾತ್ರ, ಕಣ್ಣಿನಿಂದ ಆಚೆಗೆ ಇರುವಷ್ಟು ದೊಡ್ಡದು. ಆದರೆ ದೂರದಲ್ಲಿ ನಾವು ನಿಂತ್ಕೊಂಡು ನೋಡಿದಾಗ ಸಮುದ್ರದ ಬಣ್ಣ ನೀಲಿ. ಪುಟ್ಟ ಕಣ್ಣುಗಳಲ್ಲಿ ನಾವು ಎತ್ತರಕ್ಕೆ ನೋಡಿದಾಗ ನಮಗೆ ಕಣ್ಣಿಗೆ ಕಾಣುವ ಆಗಸವು ನೀಲಿ. ಯಾಕೆ ಅಂದರೆ ಅದೂ ತುಂಬ ದೊಡ್ಡದು. ಯಾಕೆ ದೊಡ್ಡದು? ಕಣ್ಣು ತುಂಬಿಸಿಕೊಂಡ ಮೇಲೂ ಆಚೆಗೂ ಈಚೆಗೂ ಇರುವಂಥ ವಿಷಯ ವಸ್ತು, ಅದನ್ನು ಅಳಿಲಿಕ್ಕಾಗಲ್ಲ. ಹಾಗಾಗಿ ಅದು ನೀಲಿ. ನಾವು ಹೇಳ್ತೇವೆ ನೋಡಿ, ಬ್ಲೂ ಫಿಲಮ್ ಅಂಥೇಳಿ. ಬ್ಲೂ ಫಿಲಮ್ ಅಂತ ಹೇಳಿದ ತಕ್ಷಣ ತುಂಬ ಮುಜುಗರ ಪಟ್ಕೊಳ್ಬಾರ್ದು. ಅಂದರೆ ತೆರೆದುಕೊಂಡದ್ದು ಅಂತ ಅರ್ಥ. ತೆರೆದುಕೊಂಡದ್ದು ಅಂತಂದರೆ ಏನು ಮುಚ್ಚಿಟ್ಕೊಳ್ಳಿಕ್ಕೆ ಬಾರದ್ದು. ಪ್ರಕೃತಿಯಲ್ಲಿ ಹೇಗೆ ಬಂದಿತ್ತೋ ಹಾಗೆ ತೋರಿಕೊಂಡದ್ದು ಅಂತ ಅದರ ಅರ್ಥ. ಅದರ ಮೇಲೆ ಯಾವುದೋ ಒಂದು ವಸ್ತ್ರವನ್ನು ಆಚ್ಛಾದನ ಮಾಡಿದಾಗ ಮಾತ್ರ ಅದು ವಿಷ್ಣು ಆಗೋದಿಲ್ಲ. ವಸ್ತ್ರ ಆಚ್ಛಾದನ ಅಂತ ಹೇಳಿದರೆ ವಸ್ತ್ರವನ್ನು ಹೊದಿಸಿದ್ದು. ನಾವೆಲ್ಲ ಮಾಡುವುದು ಇಂಥದೇ ಮೂರ್ಖತನ. ತೆರೆದ ಆಗಸಕ್ಕೆ, ಹರಡಿಕೊಂಡ ಸಮುದ್ರಕ್ಕೆ, ಅಳೆಯಲಾರದ ಭೂಮಿಗೆ ತುಂಬ ಅಲಂಕಾರಗಳನ್ನು ಮಾಡಲು ಹೋಗುತ್ತೇವೆ. ಯಾಕೆಂದರೆ ನಾವು ಅಲಂಕಾರ ಪ್ರಿಯರು. ನಮ್ಮ ಹಿಂದಿನವರು ಹೇಳ್ತಾರೆ, ಸಮುದ್ರ ವಸನೇ ದೇವಿ, ಸಮುದ್ರವನ್ನೇ ಬಟ್ಟೆಯಾಗಿ ಉಳ್ಳವಳೆ, ಸಮುದ್ರ ವಸನೇ ದೇವಿ, ಪರ್ವತ ಸ್ತನಮಂಡಿತೆ, ಪರ್ವತಗಳನ್ನೇ ಸ್ತನವಾಗಿ ಉಳ್ಳವಳೆ, ಸಮುದ್ರ ವಸನೇ ದೇವಿ ಪರ್ವತ ಸ್ತನಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ. ಹೇ ವಿಷ್ಣುವಿನ ಪತ್ನಿಯೇ ನಮಸ್ತುಭ್ಯಂ, ನಾ ನಮಸ್ಕಾರ ಮಾಡ್ತೀನಿ ನಿನಗೆ, ಸಂಪ್ರದದಿ ನನ್ನನ್ನು ಕಾಪಾಡು. ನೋಡಿ, ವಿಷ್ಣು ಎಷ್ಟು ಅಗಾಧವೋ ವಿಷ್ಣುವಿನ ಪತ್ನಿಯೂ ಅಷ್ಟೇ ಅಗಾಧಳು. ಇದು ಅತಿ ಒಳಗೆ ಹೊಕ್ಕು ನೋಡುವಂಥ ವಿಷಯ. ಯಾಕೆಂದರೆ ಹೊರಗೆ ಕಾಣುವಂಥ ವಿಷಯವೇ ಅಲ್ಲ. ಹೊರಗೆ ಕಾಣುವಂಥದ್ದೆಲ್ಲವೂ ಕೂಡ ವಿಷವೇ, ಒಳಗೆ ಹೋದರೆ ಅದು ವಿಷಯವೇ. ಹೀಗೆ ಅಂತಹ ವಿಷ್ಣುವಿಗೆ ಮನಸಿಜನ ಅವತಾರ ಆಯಿತು. ಮನಸಿಜ ಅಂದರೆ ಯಾ ದೇವಿ ಸರ್ವಭೂತೇಶು ವಿಷ್ಣು ಮಾಯಾ ಇತಿ ಶಬ್ದಿತ ಎನ್ನುವ ಸಪ್ತಶತಿ ವಾಕ್ಯವನ್ನು ನಾವು ಅವಲೋಕನ ಮಾಡಿದಾಗ ಆ ಮಾಯೆ ಎನ್ನುವ ಶಬ್ದದಿಂದ ಉಂಟಾಗಿರ್ತಕ್ಕಂಥ ತತ್ವವೇ ಮನಸಿಜ. ಮನಸ್ಸಿನಿಂದ ಜ ಹುಟ್ಟಿದ, ಅವನೇ ಮನ್ಮಥ. ನಾವೆಲ್ಲರೂ ಮಣ್ಮೆತ್ತರು, ಮಣ್ಣನ್ನು ಮೆತ್ತಿಕೊಂಡವರು. ಏನಿದ್ರ ಅರ್ಥ? ಮಣ್ಣಿಂದ ಕಾಯ ಮಣ್ಣಿಂದ, ಮಣ್ಣಿಂದಲೇ ಸಕಲ ವಸ್ತುಗಳೆಲ್ಲ, ಮಣ್ಣಿಂದ ಕಾಯ ಮಣ್ಣಿಂದ. ಪೃಥ್ವೀ ತತ್ವದಿಂದ ಉಂಟಾದವರು ನಾವು. ಹಾಗಾಗಿ ನಾವು ಮಣ್ಮೆತ್ರು ಅಂತ ಅರ್ಥ.
ಅವನು ಮನ್ಮಥ ಅಂತ ಅರ್ಥ. ಅಂಥ ಮನ್ಮಥನನ್ನು ದೇವತೆಗಳೆಲ್ಲ ಆವಾಹನೆ ಮಾಡ್ತಾರೆ. ಯಾರಿಗೋಸ್ಕರ ಅಂತ ಹೇಳಿದ್ರೆ, ತ್ರಿಪುರಾಸುರರ ಸಂಹಾರಕ್ಕೋಸ್ಕರ, ಅನೇಕ ದೈತ್ಯರ ಸಂಹಾರಕ್ಕೋಸ್ಕರ, ರುದ್ರದೇವರ ದಿವ್ಯ ತೇಜಸ್ಸು ಈ ಭೂಮಿಗೆ ಬರಬೇಕಾಗಿದೆ. ಅವನ ಹೆಸರು ಪಿನಾಕಬಾಣಿ ಅಂತ. ನಮ ಸೋಮಾಗಚ ರುದ್ರಾಗಚ ನಮಸ್ತಾಮ್ರಾಗಚ ಅರುಣಾಗಚ ನಮಸ್ತಲ್ಭ್ಯಾಗಚ ಗೇಹ್ಯಾಗಚ ನಮಶಂಕರಾಗಚ ಅಂತ ಶಂಕರನಿಂದ ಕಿಂಕರನೋರ್ವ ಭೂಮಿಗೆ ಬರಬೇಕಾಗಿದೆ. ಹಾಗಾಗಿ ಪರ್ವತಪುತ್ರಿ ಪಾರ್ವತಿಯು ಪರಶಿವನ ಪಾದದ ಅಡಿಯಲ್ಲಿ ಪ್ರೇಮ ಭಿಕ್ಷೆಗಾಗಿ ಕಾದು ಕೂತಿದ್ದಾಳೆ. ಯೋಗಿಯೋರ್ವನು ತ್ರಿನೇತ್ರವನ್ನು ಮುಚ್ಚಿ, ಮೂರು ಕಣ್ಣನ್ನು ಮುಚ್ಚಿ, ಅಂದರೆ ಸೂರ್ಯನ ಕಣ್ಣನ್ನು ಮುಚ್ಚಿದ್ದಾನೆ, ಚಂದ್ರನ ಕಣ್ಣನ್ನು ಮುಚ್ಚಿದ್ದಾನೆ, ಅಗ್ನಿಯ ಕಣ್ಣನ್ನು ಮುಚ್ಚಿದ್ದಾನೆ. ಏನು ಹಾಗಂದ್ರೆ ನಿಶ್ಶಬ್ದ ಮೌನ ಇಡೀ ಪ್ರಪಂಚ. ಅಂತ ಯೋಗಿರಾಜ ಶ್ರೀಮತ್ ಶಂಕರ ತಪಶ್ಚರ್ಯೆ ಕೂತ್ಕೊಂಡಾಗ ಪರ್ವತನ ಮಗಳು ಪಾರ್ವತಿಯು ಸರ್ವ ಮಂಗಲೆಯು ಶ್ರೀಗೌರಿಯು ಅವನ ಚರಣಾರವಿಂದಗಳಲ್ಲಿ ಕಮಲ ಪುಷ್ಪಗಳನ್ನು ಇಟ್ಕೊಂಡು ಭಕ್ತಿಯಿಂದ ಶ್ರದ್ಧೆಯಿಂದ ಸುಧಾಧಾರೆಯಿಂದ ಅವನ ಅಂಗ ಸಂಗಕ್ಕಾಗಿ ಕಾತುರಳಾಗಿದ್ದಾಳೆ. ಆದರೆ ಪರಮೇಶ್ವರ ಮೂರು ಕಣ್ಣು ಬಿಡಬಾರ್ದು, ಎರಡು ಕಣ್ಣು ಬಿಟ್ಟರೆ ಸಾಕು. ಅಂದರೆ ಎರಡು ಕಣ್ಣು ಯಾವುದು? ಸೂರ್ಯನ ಕಣ್ಣು, ಚಂದ್ರನ ಕಣ್ಣು, ಅಂದರೆ ಸೃಷ್ಟಿ ಪ್ರಾರಂಭವಾಯಿತು ಅಂತ ಅರ್ಥ. ಮೂರನೇ ಕಣ್ಣು ಅಗ್ನಿ ಕಣ್ಣು, ಅದನ್ನು ಬಿಡಬಾರ್ದು ಅವನು, ಅದು ಪ್ರಳಯ ಅಂತ ಅರ್ಥ. ಕಡೆಗೆ ವಿಷ್ಣುವಿನ ಆಜ್ಞೆಯಿಂದ ಮನಸ್ಸಿಜನು, ಮನಸ್ಸಿಂದ ಹುಟ್ಟಿದವನು ಮನ್ಮಥನು, ಕಂದರ್ಪೋ ದರ್ಪಕೋನಂಗ ಕಾಮ ಪಂಚ ಶರಸ್ಮರ. ಕಂದರ್ಪ ಅಂತ ಅವನ ಹೆಸರು, ದರ್ಪ ಅಂತ ಹೆಸರು, ಕೋನಂಗ ಅಂತ ಹೆಸರು, ಅನಂಗ ಅಂತ ಹೆಸರು, ಕಾಮ ಅಂತ ಅವನ ಹೆಸರು, ಪಂಚ ಶರಸ್ಮರ ಅಂತಲೂ ಕೂಡ ಅವನ ಹೆಸರು. ಅಂಥವನು ಬಂದ ಧರೆಗೆಳೆದು, ಕೈಲಾಸ ಇರುವುದು ಧರೆಯ ಮೇಲೆ ಅಲ್ವೇ, ಅದರ ಹೆಸರೇ ಕೈಲಾಸ ಅಂತ, ಕೈ ಲಾಸ್ ಆಗುವುದಂತ. ಯಾವುದೋ ಒಂದು ಕೈ ಲಾಸ್ ಆಗಬೇಕು, ನಮ್ಮ ಕೈ ಲಾಸ್ ಆಗಬೇಕಷ್ಟೆ. ಅಂಥ ಸ್ಥಿತಿ ಮನ್ಮಥನಿಗೂ ಬಂದ್ಬಿಡ್ತು. ಒಳ್ಳೆ ವಸಂತ ಕಾಲದಲ್ಲಿ, ಒಳ್ಳೆ ಶರದ್ ಋತುವಿನ ಕಾಲದಲ್ಲಿ ತನ್ನ ಐದೂ ಪುಷ್ಪ ಬಾಣಗಳನ್ನು ಪರಮೇಶ್ವರನ ಮೇಲೆ ಪ್ರಯೋಗ ಮಾಡುತ್ತಾನೆ ಮನ್ಮಥ. ಎರಡು ಕಣ್ಣು ತೆರೆಗೆದೆ ಮೇಲಿನ ಅಂದರೆ ಮಧ್ಯದ ಅಂತಶ್ಚಕ್ಷು ತೆರೆಯುತ್ತದೆ. ಕಾರಣ ಏನು? ಇದೇನು ವಿಪರ್ಯಾಸ? ಅವನು ಬಿಟ್ಟದ್ದು ಲೌಕಿಕ ಬಾಣ, ಅದು ತೆರೆದದ್ದು ಅಲೌಕಿಕ ಬಣ್ಣ, ಕಣ್ಣಿನಿಂದ ಉಂಟಾದ ಸುವರ್ಣ. ಹಿರಣ್ಯವರ್ಣಾಂ ಹರಣಿ ಸುವರ್ಣ ರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ. ಅಂದರೆ ಮೂರನೇ ಕಣ್ಣು ಅಂದರೆ ಅಗ್ನಿ ನೇತ್ರ ಅಂತಲೂ ಇಟ್ಕೊಳ್ಬೋದು, ಜ್ಞಾನ ನೇತ್ರ ಅಂತಲೂ ಇಟ್ಕೊಳ್ಬೋದು. ಕಾಮನು ಬಿಡುವಂತಹ ಪಂಚಬಾಣಗಳು ಲೌಕಿಕನಿಗಾಗುವುದಾದರೆ ಕೆಳಗಿನ ಕಣ್ಣುಗಳು ತೆರೆಯಬಹುದು, ಆದರೆ ಅಲೌಕಿಕ ಪ್ರಜ್ಞೆಯಲ್ಲಿರ್ತಕ್ಕಂಥ ಮಹಾಯೋಗಿ ಪರಮಾತ್ಮನ ಮೊಮ್ಮಗ ಸಾಂಬ ಪರಮೇಶ್ವರನ ಕಣ್ಣು ತೆರೆಯಬೇಕಾದರೆ ವಿಷ್ಣುವಿನ ಮನಸ್ಸಿಜನಲ್ಲದೆ ಇನ್ಯಾರು ಮಾಡಬೇಕು? ಅಂತಹ ವಿಷ್ಣುವಿನ ಮನಸ್ಸಿಜ ಮನ್ಮಥ ಬಿಟ್ಟಂಥ ಬಾಣಕ್ಕೆ ಪರಮೇಶ್ವರನ ಮೂರನೇ ಕಣ್ಣು ತೆರೆಯದೆ ಮತ್ತೇನು ತೆರೆಯಬೇಕು? ತೆರೆದು ತೋರಿದ್ದೇನು? ತೆರೆದು ತೋರಿದ್ದೇನು ಅಂದರೆ
ಭಸ್ಮ ಸ್ಫುಟಂ ಸ್ಫಟಿಕ ಸಪ್ರಭಂ ಸ್ಫುಟಿತ ಹಾಟಕ ಶ್ರೀಜಟಂ ಶಶಾಂಕ ದಲಶೇಖರಂ ಕಪಿಲ ಪುಲ್ಲ ನೇತ್ರತ್ರಯಂ ತರಕ್ಷುವರ ಕೃತ್ತಿಮತ್ ಭುಜಗಭೂಷಣಂ ಭೂತಿಮತ್ ಕದಾನು ಶಿತಿಕುಂಠತೆ ಉಪರವೇಕ್ಷತೆ ವೀಕ್ಷಣ ತ್ರಿಲೋಚನ ವಿಲೋಚನೆ ಲಸತಿತೆ ಲಸಾಮಾಗಿತೆ ಭೂತ್ ಭಸ್ಮಸಾತ್ ತಕ್ಷಣ ಅಗ್ನಿನೇತ್ರ ತೆರೆಯಿತು ತೆರೆದ ತಕ್ಷಣ ಮನ್ಮಥನ ಬಹಿರಂಗ ಸುಟ್ಟು ಬೂದಿಯಾಗೋಯಿತು ಸುಟ್ಟು ಬೂದಿಯಾಯಿತು ಯಾಕೆ ಅಂದರೆ ಮೋಕ್ಷ ಕಾಲದಲ್ಲಿ ವೈತರಣಿಯನ್ನು ದಾಟಿದಾಗ ರುದ್ರನು ಮಾಡುವ ಮೊದಲ ಕಾರ್ಯವೇ ಇದು ಮೋಕ್ಷಕ್ಕೆ ಹೋಗುವಂಥ ಜೀವರ ಚರ್ಮ ಶರೀರಗಳನ್ನು ಸುಡುತ್ತಾನೆ ಅಂತ ಅರ್ಥ ಈ ರೀತಿಯಾಗಿ ಮಾಡಿದಾಗ ರತಿದೇವಿ ರೋಧನಕ್ಕೆ ಒಳಗಾಗ್ತಾಳೆ ರೋಧನ ಅಂದರೆ ದುಃಖ ರತಿ ಅಂದರೆ ಆನಂದ ವಿರತಿ ಅಂದರೆ ರೋಧನವನ್ನು ಆನಂದವನ್ನು ಮೀರಿದಂಥ ವಿರತಿ ವಿರಕ್ತಿ ಅಲ್ಲಿ ರೋಧನವೂ ಇಲ್ಲ ಅರೋಧನವೂ ಇಲ್ಲ ಅಂದರೆ ಸುಖವೂ ಇಲ್ಲ ದುಃಖವೂ ಇಲ್ಲ ಅದನ್ನು ಮೀರಿದಂಥ ಸ್ಥಿತಿಯೇ ವಿರತಿ ವಿರಕ್ತಿ ಆಗ ರತಿ ಹೇಳ್ತಾಳೆ ಆ್ಯಕ್ಚುಲಿ ನಿಜವಾಗಿ ಹೇಳಬೇಕಂತಂದರೆ ಮನ್ಮಥನಗಿಂತ ಪುರಾಣದ ಪ್ರಕಾರ ತಗೊಂಡಾಗ ರತಿದೇವಿ ಎರಡು ಯುಗ ದೊಡ್ಡವಳು ಮಗುವನ್ನು ತಾನೇ ತಂದು ಸಲಹಿ ಅವನ ಯವನ ಕಾಲದಲ್ಲಿ ಅವನನ್ನು ಮೋಹಿಸಿ ಒರೆಸಿಕೊಂಡಂತಾಕೆ ಅಂತ ಹೇಳುತ್ತೆ ಪುರಾಣ ಪುರಾಣ ಹೀಗೆ ಹೇಳಲ್ಪಟ್ಟಿದೆ ಅಂತ ಅರ್ಥ ರತಿದೇವಿಯ ರೋಧನಕ್ಕೆ ಶಿವ ಹೇಳ್ತಾನೆ ಅಮ್ಮ ನನ್ನ ಕ್ಷಮಿಸಮ್ಮ ಇವತ್ತು ನಿನ್ನ ಪತಿ ಅನಂಗನಾಗಿರ್ಬೋದು ಅನಂಗ ಅಂದರೆ ಅಂಗವಿಲ್ಲದವನಾಗಿರ್ಬೋದು ಆದರೆ ಪ್ರತಿಯೋರ್ವ ಜೀವರಾಶಿಯಲ್ಲಿ ಅವನ ಅಂಗ ತೆರೆದುಕೊಳ್ಳುತ್ತೆ ಪ್ರತಿಯೋರ್ವ ಜೀವರಾಶಿಯಲ್ಲಿ ಒಂದು ಇರುವೆ ತಗೊಳ್ಳಿ ಇರುವೆಗಿಂತ ತುಂಬ ಸಣ್ಣ ಜೀವಿ ಅಮೀಬಾ ತಗೊಳ್ಳಿ ಅಮೀಬಾಕ್ಕಿಂತ ಸಣ್ಣ ಜೀವಿ ಕರೋನಾ ತಗೊಳ್ಳಿ ಹೇಗೆ ನೋಡಿ ಸೃಷ್ಟಿ ಹೇಗಾಗತ್ತೆ ನೋಡಿ ಹೇಗಾಗತ್ತೆ ಯಾರು ಯಾರ ಜೊತೆ ಮಲಗುತ್ತಾರೋ ಗೊತ್ತಿಲ್ಲ ಆದರೆ ಸೃಷ್ಟಿಯ ವಿಚಿತ್ರ ವಿಕೃತಿ ಹೇಗೆ ಮಲ್ಟಿಪ್ಲೈ ಆಗ್ತಾ ಇದೆ ದಟ್ ಈಸ್ ಕಾಮ ಕಾಮ ಅಂದರೆ ಏನು ಬೇಡಿದ್ದು ಬಯಸಿದ್ದು ಬೇಡಿದ್ದು ಬಯಸಿದ್ದು ಬಹಳ ವಿಕೃತವಾದರೆ ಅದರ ಮಲ್ಟಿಪ್ಲೈಯು ಕೂಡ ತುಂಬ ಜಾಸ್ತಿನೇ ಹೀಗಾಗಿ ಅವನು ಮನಸ್ಸಿಜನಾಗುತ್ತಾನೆ ಮನಸ್ಸಿಜ ಅಂತಂದರೆ ಮನಸ್ಸಿಂದ ಉಂಟಾಗ್ತಾನೆ ಅಂತ ಮನ್ಮಥ ಅಂತ ಹೇಳಿಬಿಟ್ರು ರುದ್ರದೇವರು ಆದರೆ ಮನಸ್ಸಿಜನ ವಾಕ್ಯ ರತಿದೇವಿಗೆ ಕೇಳಿಸ್ತು ಅವನು ಹೇಳ್ತಾನೆ ಹೇ ರತಿ ಶಿವ ವಿರತಿ ನೀನು ಸುರತಿ ನಾನು ನಿನಗೆ ಒಂದು ಪ್ರೀತಿಯಿಂದ ವಚನ ಹೇಳ್ತೇನೆ ನನಗೆ ಕೊಟ್ಟ ವರ ರುದ್ರದೇವರು ಏನಂತಂದರೆ ಮನಸ್ಸಿಜ ಅಂತ ಹೇಳಿದ್ರಲ್ವ ಮನಸ್ಸಿಗೆ ಅಧಿಪತಿಯಾಗಿರ್ತಕ್ಕಂಥ ರುದ್ರನೊಡಗೆ ನಾನು ಜನಿಸ್ತೇನೆ ನೋಡು ಅಂತ ಹೇಳ್ತಾನೆ ರುದ್ರದೇವರು ವಿಷ್ಣುವಿನ ಮೋಹಿನಿ ಅವತಾರವನ್ನು ಬಯಸ್ತಾರೆ ವಿಷ್ಣುವು ಮೋಹಿನಿಯಾಗಿ ಅವರಿಗೆ ಕಾಣಿಸ್ತಾನೆ ಆಗ ಪುರಾಣದಲ್ಲಿ ಹೇಳುತ್ತೆ ಅವನಿಗೆ ಸ್ಖಲನವಾಯಿತು ವೀರ್ಯ ಆದರೆ ಆ ವೀರ್ಯವನ್ನು ಧಾರಣೆ ಮಾಡಲಿಕ್ಕೆ ಪಂಚಭೂತಗಳಿಗೂ ಸಾಧ್ಯವಿಲ್ಲ ತಕ್ಷಣ ಆ ವೀರ್ಯವನ್ನು ತೆಗೆದು ಅಗ್ನಿಯಲ್ಲಿ ಬಿಸಾಡ್ತಾನೆ ರುದ್ರ ಅದು ಯಾವ ಅಗ್ನಿ ಮೊದಲೇ ಕಾಮ ಅದು ಅಗ್ನಿ ಕಾಮ ಪ್ಲಸ್ ಅಗ್ನಿ ಕುಡಿದ್ರೆ ಕಾಮಾಗ್ನಿ ಕಾಮವು ಅಗ್ನಿಯಲ್ಲಿ ಬಿದ್ದಿತು ಅಗ್ನಿಯಲ್ಲಿ ಬಿದ್ದವರ ಸ್ಥಿತಿ ಏನು ದಹಿಸಿ ಹೋಗಬೇಕು ಆದರೆ ಕಾಮದ ಕಾವಿನಿಂದ ಅಗ್ನಿಯು ದಹಿಸಿ ಹೋಗುವ ಪರಿಸ್ಥಿತಿ ಬಂದುಬಿಡ್ತು
ಅಗ್ನಿ ಗಡ 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 ಗಡನೆ ನಡುಕ್ತಾ ಹೋದ. ತಾನು ಎಲ್ಲಿ ಸುಟ್ಟು ಭಸ್ಮವಾಗುತ್ತೇನೋ ಅಂತ ಹೇಳಿ ಆ ಕಾಮವನ್ನು ತೆಗೆದು, ಆ ವೀರ್ಯವನ್ನು ತೆಗೆದು ತಾನು ತಣ್ಣಗಾಗಬೇಕು ಅಂಥೇಳಿ ಬಹಳ ಥಂಡಿಯಾಗಿರ್ತಕ್ಕಂಥ ನೀರನ್ನು ಹುಡುಕದ. ಅವಳೇ ಗಂಗಾದೇವಿ. ಆ ಗಂಗೆಯಲ್ಲಿ ಅವನನ್ನು ಬಿಸಾಡ್ತಾನೆ. ಗಂಗೆ ಕುದ್ದು ಹೋಗುತ್ತಾಳೆ. ಕುದಿಯುವ ಎಣ್ಣೆಯಂತೆ ಕುದಿಯುತ್ತಾಳೆ. ಅವಳೂ ತಡೆಯಲಿಲ್ಲ. ಅವಳು ತೆಗೆದು ತನ್ನ ದಡದಲ್ಲಿರುವ ವಂಶವೃಕ್ಷದ ಎಲೆಗಳ ಮೇಲೆ ಅದನ್ನು ಎಸಿತಾಳೆ. ಆ ಮನ್ಮಥನ ಆ ಪರಮಾತ್ಮನ ಆ ರುದ್ರ ವೀರ್ಯವನ್ನು ಆ ವಂಶವೃಕ್ಷ ಅಂತ ಹೇಳಿದ್ರೆ ಬಿದಿರಿನ ಪೆಳೆ ಅದರ ಮೇಲೆ ಎಸಿತಾಳೆ. ಆಗ ಬಿದಿರಿನ ಪೆಳೆ ಸುಟ್ಟು ಹೋಗ್ಲಿಕ್ಕೆ ಶುರುವಾಗತ್ತೆ. ಅದರ ಹೆಸರೇ ವಂಶವೃಕ್ಷ ಅಂತ ಹೇಳಿ, ವಂಶವೃಕ್ಷ ಅಂತ ಅದ ಹೆಸರು. ಅದನ್ನು ಯಾರು ಬೀಜ ಬಿತ್ತಬೇಕಂತಿಲ್ಲ, ತಾನೇ ಬೆಳ್ಕೊಂಡು ಹೋಗುತ್ತೆ. ಅದಕ್ಕೆ ವಂಶವೃಕ್ಷ ಅಂತ ಹೇಳ್ತೀವಿ ನಾವು. ಆ ವಂಶವೃಕ್ಷವು ಸಿಡಿಯುವ ಗುಣ ಅದಕ್ಕಿರೋದ್ರಿಂದ ಅದು ಸಿಡಿಸಿಬಿಡುತ್ತೆ, ಸ್ಫೋಟಿಸಿಬಿಡುತ್ತೆ, ವಿಸ್ಫೋಟವಾಗುತ್ತೆ ಆಟೋ ಬಾಂಬ್ ಥರ. ಅದು ಸೀದ ಆಕಾಶಕ್ಕೆ ಹಾರತ್ತೆ. ಅವತ್ತು ಆಡಿ ಕೃತ್ತಿಕ, ಆಷಾಢ ಮಾಸದ ಕೃತ್ತಿಕ ನಕ್ಷತ್ರದಲ್ಲಿ ಆರು ಅಗ್ನಿ ನಕ್ಷತ್ರ ಪುಂಜಗಳು ಧಗ ಧಗನೆ ಉರಿಯುತ್ತಾ ಇರುತ್ತೆ. ಉರಿಯುವಾಗ ಆ ಕಾಮನ ಸತ್ವ ರುದ್ರದೇವರ ಒಳಗಿಂದ ಬಂದು ಆ ವೀರ್ಯವು ಆಕಾಶಕ್ಕೆ ಹಾರಿದಾಗ ಆ ಕೃತ್ತಿಕೆಯರು ಅಂದರೆ ಆರು ಜನ ಕೃತ್ತಿಕೆಯನ್ನು ಸ್ತ್ರೀ ಅಗ್ನಿ ಪುಂಜಗಳು ಅದನ್ನು ಸ್ವೀಕರಿಸಿ ಗರ್ಭವತಿಯರಾಗುತ್ತಾರೆ. ಆ ಆರು ಕೃತ್ತಿಕೆಯರ ಮುಖದಿಂದ ಉಂಟಾದವರೇ ಈ ಷಣ್ಮುಖರು. ಷಟ್ಮುಖರು ಷಣ್ಮುಖರು ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಿಷಯ ಇದು. ಆರು ಕೃತ್ತಿಕೆಯರು ಆ ವೀರ್ಯವನ್ನು ಧರಿಸಿದ್ರಿಂದ ಅವರು ಷಣ್ಮಾತೆಯರು, ಷಣ್ಮುಖನಿಗೆ ಮಾತೆಯರು. ಅದಕ್ಕಿಂತ ಮುಂಚೆ ಅವನು ಬಿದಿರಿನ ಎಲೆ ಮೇಲೆ ಬಿದ್ದಿದ್ದರಿಂದ ಅವನು ಶರವಣ ಭವ. ಅದಕ್ಕಿಂತ ಮುಂಚೆ ಅವನು ಗಂಗೆಯ ಮೇಲೆ ಇದ್ದದರಿಂದ ಗಂಗೆಯು ಅವನ ಜೀವಕ್ಕೆ ಗರ್ಭ ಕೊಟ್ಟಿದ್ದರಿಂದ ಅವನು ಗಂಗೆಯ. ಅದಕ್ಕಿಂತ ಮುಂಚೆ ಅವನು ಅಗ್ನಿಯಲ್ಲಿ ಸ್ಥಿತನಾಗಿದ್ದರಿಂದ ಅವನು ಅಗ್ನಿಭೂರ್ಗುಹ. ಅಗ್ನಿಭೂರ್ಗುಹ ಗಾಂಗೇಯ ಶರವಣ ಭವ ಷಣ್ಮುಖ ಷಟ್ಮುಖ. ಅಂದರೆ ನಮ್ಮ ಇಡೀ ಶರೀರದಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಎನ್ನುವ ಆರು ಗುಣಗಳಿಗೂ ಅವನು ಅಧಿಪತಿ ಆಗ್ತಾನೆ. ಅಯ್ಯೋ ಕಾಮಕ್ರೋಧ ಲೋಭ ಮೋಹ ಮದಮತ್ಸರಗಳು ನಮಗೆ ಬೇಡ ಅಂತ ನೀವು ಹೇಳಬೇಡಿ. ಯಾಕೆಂದರೆ ಅದು ಬಿಟ್ಟು ನಿಮಗೆ ಬದುಕಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಬದುಕಲಿಕ್ಕೆ ಸಾಧ್ಯವಿಲ್ಲ ಅಂತಂದರೆ ನೀವು ಮಾಡುವ ಕಾಮ ಖಂಡಿತ ಬೇಕು. ಯಾಕೆಂದರೆ ಒಳ್ಳೆಯ ಪ್ರಜಾಸೃಷ್ಟಿಗೋಸ್ಕರ ಕ್ರೋಧ ಬೇಗೇ ಬೇಕು. ಭಗವದ್ಭಕ್ತರ ವಿರುದ್ಧವಾಗಿ ಯಾರು ಏನು ದುಷ್ಟ ಆಲೋಚನೆ ಮಾಡ್ತಾರೆ ಅವರ ಬಗ್ಗೆ ನೀವು ಕ್ರೋಧ ಮಾಡಲೇಬೇಕು. ಲೋಭ ನೀವು ಬಚ್ಚಿಟ್ಕೊಳ್ಬೇಕು. ಏನು ಬಚ್ಚಿಟ್ಕೊಳ್ಬೇಕು ಅಂತಂದರೆ ನಿಮ್ಮ ಪಾಪವನ್ನು ಹೊರಗೆ ಹಾಕಿ ನಿಮ್ಮ ಪುಣ್ಯವನ್ನು ಬಚ್ಚಿಟ್ಕೊಳ್ಬೇಕು. ಕಾಮ ಕ್ರೋಧ ಲೋಭ ಮೋಹ ನೀವು ಮೋಹ ಮಾಡಲೇಬೇಕು. ಜಗತ್ತಲ್ಲಿ ಯಾವುದೇ ವಸ್ತು ವಿಷಯವನ್ನು ನೋಡಲಿ ಅವನ ಮೇಲೆ ಮೋಹ ನಿಮಗಿರಬೇಕು. ಕಾಮ ಕ್ರೋಧ ಲೋಭ ಮೋಹ ಮದ ಬೇಕು. ಮದ ಅಂದರೆ ಅಹಂಕಾರ ಬೇಕು. ಏನು ಅಹಂಕಾರ ಅಂದರೆ ನಾನು ನಾನಲ್ಲ ನಾನು ನಿನ್ನವ ಎನ್ನುವ ಅಹಂಕಾರ ಬೇಕು. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಬೇಕು. ಈರ್ಷ್ಯ ಅಥವಾ ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚು ಅಂದ್ರೆ ಏನು? ಹೊಟ್ಟೆಯಲ್ಲಿರುವ ಅಗ್ನಿ ಅಂತ ಅರ್ಥ. ಹೊಟ್ಟೆಯಲ್ಲಿರುವ ಅಗ್ನಿ ಅಂದ್ರೆ ಏನರ್ಥ? ಅಹಂ ವೈಶ್ವ ನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಕ್ತಂ ಪಚಾಮಿ ಅನ್ನಂ ಚತುರ್ವಿಧಂ. ನಾನು ವೈಶ್ವಾನರ ಎನ್ನುವ ಅಗ್ನಿಯ ರೂಪದಿಂದ ಜೀವಿಗಳ ಹೊಟ್ಟೆಯಲ್ಲಿ ನಾನು ಇದ್ದೇನೆ.
ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದೆ ನಿಜವಾದರೆ ಅಂಥ ಅಗ್ನಿ ಏನು ಮಾಡಬೇಕು ಅಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಹೊಟ್ಟೆ ಕಿಚ್ಚು ಪಟ್ಕೋಬೇಕು. ಹೊಟ್ಟೆಯಲ್ಲಿರುವ ಕಿಚ್ಚು ಯಾವುದಾಗಬೇಕು? ವೈಶ್ವಾನರ ಎನ್ನುವ ಅಗ್ನಿಯಾಗಿ ನಾವು ಉಣ್ಣುವಂಥ ವಸ್ತುವನ್ನು ಪಚನ ಮಾಡಿ ಆನಂದಮಯ ಕೋಶ, ಅನ್ನಮಯ ಕೋಶ, ಆನಂದಮಯ ಕೋಶ, ಪ್ರಾಣಮಯ ಕೋಶ, ಬ್ರಹ್ಮಾನಂದಮಯ ಕೋಶ ಇದಕ್ಕೆಲ್ಲ ತಲುಪಿಸುವಂಥ ಹೊಟ್ಟೆ ಕಿಚ್ಚು ಆಗಬೇಕು. ಹೀಗಾಗಿ ಆರು ಮತ್ಸರಗಳು ಬೇಕು ಷಣ್ಮುಖನಾಗಿ ನಮ್ಮೊಳಗೆ. ಷಣ್ಮುಖ ಒಳ್ಳೆ ಮುಖನಾಗಿ, ಅವನು ದುರ್ಮುಖನಾಗಿ ನಮಗೆ ಕಾಣಬಾರದು. ಅವನು ನಮಗೆ ದುರ್ಮುಖನಾಗಿ ಕಂಡಾಗ ಸುಮುಖನು ನಮಗೆ ವಿಮುಖನಾಗುತ್ತಾನೆ. ಏನಪ್ಪ ಈ ಪದಗಳ ಪುಂಜದ ಆಟ? ಅವನು ದುರ್ಮುಖನಾಗಿ ನಮಗೆ ಕಾಣಿಸಿದರೆ ಸುಮುಖ ಅಂದರೆ ಅವರಣ್ಣ ಗಣಪತಿ, ಅವನು ವಿಮುಖನಾಗಿ ಬಿಡ್ತಾನೆ ಅಂದರೆ ಅವನು ವಿಘ್ನವನ್ನು ನಮಗೆ ಕೊಡ್ತಾನೆ ಅಂತ ಅರ್ಥ ಇಟ್ಕೋಬೇಕು. ಸುಮುಖನು ವಿಮುಖನಾಗುತ್ತಾನೆ ಅಂದರೆ ಗಣಪತಿಯು ನಮಗೆ ವಿಘ್ನವನ್ನು ಕೊಡ್ತಾನೆ ಅಂತ ಇಟ್ಕೋಬೇಕು. ಇಂಥ ಷಣ್ಮುಖನ ಅವತಾರ ರುದ್ರದೇವನೆಲ್ಲ ಆಯಿತು, ಚತುರ್ಮುಖ ಬ್ರಹ್ಮದೇವರನ್ನು ಬಿಡಲಿಲ್ಲ ಅವನು. ಚತುರ್ಮುಖ ಬ್ರಹ್ಮದೇವರು ಮಹಾವಿರಕ್ತರು. ನಿಜವಾಗಿ ಹೇಳಬೇಕಾದ್ರೆ ಬ್ರಹ್ಮ ಅನ್ನೋ ಶಬ್ದವು ನಪುಂಸಕ ಶಬ್ದ. ವೈಕುಂಠದ ಕಡೆಯ ಯಾತ್ರೆಯ ಜೀವನದ ಮಾರ್ಗ ಮಹಾರುಜುಗಳವರು. ಮುಗೀತು ಅವರ ಕಥೆ ಅಂತ ಅರ್ಥ. ಆದರೂ ಅವರನ್ನು ಅವನು ಬಿಡಲಿಲ್ಲ. ಅವರ ನಾಲ್ಕು ಮುಖದಿಂದ ಉಂಟಾಗಿರ್ತಕ್ಕಂಥ ವೇದವಾಣಿಯಿಂದ ಬಂದಂಥವನಾದ ಸನಕ, ಸನಂದನ, ಸನತ್ ಕುಮಾರ, ಸನತ್ ಸುಜಾತ, ಈ ನಾಲ್ಕು ಮಕ್ಕಳಲ್ಲಿ ಸನತ್ ಕುಮಾರನಾಗಿ ಈ ಮನ್ಮಥ ಅವತಾರ ಮಾಡಿ ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶ ಮಾಡುತ್ತಾನೆ. ಹೀಗಾಗಿ ವಿಷ್ಣುವಿನ ಫ್ಯಾಕ್ಟ್ರಿಯಲ್ಲಿ ಉಂಟಾಗಿರ್ತಕ್ಕಂಥ ಈ ಕಾಮ, ಅದರ ಪ್ರೊಡಕ್ಷನ್ ಶುರುವಾದದ್ದು ಎಲ್ಲಿಂದ? ರುದ್ರನಿಂದ. ಅದು ಎಂಡಾದದ್ದು ಎಲ್ಲಿಂದ? ಚತುರ್ಮುಖ ಬ್ರಹ್ಮನಿಂದ. ಅದು ಎಂಡ್ ಲೆಸ್, ಯಾಕೆಂದರೆ ಚತುರ್ಮುಖ ಸೃಷ್ಟಿಯ ದೇವತೆ ಆಗಿರೋದ್ರಿಂದ, ಸೃಷ್ಟಿಯನ್ನು ಮಾಡುವ ದೇವತೆ ಆಗಿರೋದ್ರಿಂದ ಅವನಲ್ಲಿ ಉಂಟಾದ ಆ ಸನತ್ ಕುಮಾರ ಪ್ರಜಾ ಸೃಷ್ಟಿ ಇಂದಿಗೂ ಮುಂದಿಗೂ ಎಂದೆಂದಿಗೂ ಮುಂದುವರಿತಾನೇ ಇರುತ್ತದೆ. ನಾವು ಆಚರಿಸಿದಂತಹ ಈ ಹಿಂದಿನ ಹೋಳಿ ಹುಣ್ಣಿಮೆಯಲ್ಲಿ ಹೋಲಿ ಅಂದರೆ ಒಬ್ಬಳು ದೈತ್ಯ ರಾಕ್ಷಸಿಯವಳು, ಹಿರಣ್ಯಕಶ್ಯಪುವಿನ ತಂಗಿ. ಅದು ಪ್ರಹ್ಲಾದ ಚರಿತ್ರೆಯಲ್ಲಿ ಬರೆದಂಥ ಸಂಘಟನೆ, ಅದಕ್ಕೂ ಮನ್ಮಥನಿಗೂ ಸಂಬಂಧವಿಲ್ಲದಂದು. ಆದರೆ ಅವತ್ತು ಕಾಮಣ್ಣನ್ನು ನಾವು ಸುಡ್ತೇವೆ, ಒಂದು ಗುಂಡಿಯಲ್ಲಿ ಹಾಕಿ ಒಂದು ಮುಖವನ್ನು ಮಾಡೋ, ಅದು ಎಂಥದೋ ವಿಕೃತವಾಗಿರ್ತಕ್ಕಂಥ ಮಾತುಗಳನ್ನು ಆಡಿಯೋ ಅಥವಾ ಜನಗಳಿಂದ ವಸೂಲಿ ಮಾಡಿಯೋ ಒಂದು ಮಣ್ಣಿನ ಬೊಂಬೆಯನ್ನು, ಒಂದು ಮರದ ಬೊಂಬೆಯನ್ನು ನಿರ್ಮಾಣ ಮಾಡಿ ನಾವು ಆ ಕುಂಡದಲ್ಲಿ ಹಾಕಿ ಸುಟ್ಟು ಬಿಡ್ತೇವೆ. ಆದರೆ ಇದರ ಭಾವಾರ್ಥ ಅದಲ್ಲ. ನಿನ್ನ ಒಳಗಿರುವ ಸುಕೃತ ಕಾಮ, ನಿನ್ನ ಒಳಗಿರುವ ಸುಕೃತ ಕಾಮಕ್ಕೆ ತಡೆಯಾದ ವಿಕೃತ ಕಾಮವನ್ನು ನಿನ್ನ ಹೃದಯಾಗ್ನಿಯಲ್ಲಿ ನೀನು ಅವನನ್ನು ಸುಟ್ಟು ಹಾಕು ಅನ್ನುವ ತತ್ವವನ್ನು ಬೋಧಿಸುವಂಥ ಆಚರಣೆಯನ್ನು ನಾವು ಮಾಡಬೇಕು. ಇಲ್ಲದಿದ್ದರೆ ಈ ಕಾಮದಹನಕ್ಕೆ, ಈ ಹೋಲಿಕಾ ಹಬ್ಬಕ್ಕೆ ಅರ್ಥವೇ ಇರುವುದಿಲ್ಲ. ನೀವು ಎಷ್ಟು ಸುಟ್ಟರೂ ಅವನ ಆಕಾಶಕ್ಕೆ ಏರಿ ಅತ್ಯತಿಷ್ಠ ದಶಾಂಗುಲಂ ತತ್ವಕ್ಕೆ ಪುನಃ ಅವನು ಒಳಗಾಗಿ ಇಡೀ ವಿಷ್ಣುವಿನ ಕೃಪೆಯಿಂದ ಮತ್ತು ಲೋಕ ಸೃಷ್ಟಿಗೆ ಕಾರಣವಾಗುವಂತಹ ಸನತ್ ಕುಮಾರನಾಗಿ, ಲೋಕದ ಪ್ರಳಯಕ್ಕೆ ಕಾರಣನಾಗಿರ್ತಕ್ಕಂಥ ರುದ್ರನ ಮಗನಾಗಿ ಷಣ್ಮುಖನಾಗಿಯೂ, ಪುನಃ ಮೋಕ್ಷಕ್ಕೆ ಕಾರಣವಾಗುವಂಥ ಮನಸ್ಸಿನಾಗಿಯೂ ಅಭಿವ್ಯಕ್ತನಾಗ್ತಕ್ಕಂತಹ ಅಂಥ ಮನ್ಮಥ ರತಿದೇವಿಯರ ಪಾದಗಳಿಗೆ ಕಾಮೇಶ್ವರ ಮತ್ತು ಕಾಮೇಶ್ವರಿ ಎಂಬ ಲಲಿತಾ ಸಹಸ್ರನಾಮದಲ್ಲಿ ಬರತಕ್ಕಂಥ ಪರಮಾತ್ಮನ ವರ್ಣನೆಯೂ ಕೂಡ ಕಾಮೇಶ್ವರ ಅಂದರೆ ಮನ್ಮಥನ ಅಂತರ್ಯಾಮಿ ಕಾಮೇಶ್ವರನಿಗೂ, ಪಾರ್ವತ್ಯಂತರ್ಯಾಮಿ ಕಾಮೇಶ್ವರಿಗೂ
ನಾವು ಮಾಡುವ ಪ್ರಾರ್ಥನೆ ಏನು ಅಂದರೆ, ನಮಗೆ ದುರ್ಮುಖ ಬೇಡ, ನಮಗೆ ಷಣ್ಮುಖರು ಬೇಕು, ಷಟ್ಮುಖರು ಬೇಕು, ನಮ್ಮ ಅಣ್ಣ ಗಣಪತಿ ಸುಮುಖನಾಗಿ ನಮಗೆ ಒಲಿಯಬೇಕು, ಸಕಲ ವಿಘ್ನಗಳನ್ನು ಪರಿಹಾರ ಮಾಡಬೇಕು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಸರ್ವಂ ಶ್ರೀಹರಿ ಕೃಷ್ಣಾರ್ಪಣಮಸ್ತು.